Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಾಲಿಫ್ಲವರ್ದು ಪಾತಳ್ ಭಾಜಿ ಅಂದರೆ ಕಾಲಿಫ್ಲವರ್ದು ಕರಿ ಹೆಂಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಇವಾಗ 4 ಟೀಸ್ಪೂನು ಎಣ್ಣೆನ ಕುಕಿಂಗ್ ಆಯಿಲ್ನ ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಲೋ ಫ್ಲೇಮ್ ಇಡಿದೆ, ಅದು ಕಾಯತ್ಲೋ. ಅದಕ್ಕೆ 1 ಕಪ್ಪು ಕಟ್ ಮಾಡಿರೋಂಥ ನೀರುಳ್ಳಿ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸೊಟ್ಟೆ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಇವಾಗ ನೋಡಿ ಆಗ್ತಾ ಅಂತ ಹೌದಾ, ಟ್ರಾನ್ಸ್ಲೂಸೆಂಟ್ ಅಷ್ಟಾಗಬೇಕಂತಲ್ಲ, ಇಷ್ಟಾದರೆ ಸಾಕು. ಇವಾಗ ಅದಕ್ಕೆ ನಾನು 3 ಕಪ್ಪಷ್ಟು ಕಾಲಿಫ್ಲವರ್ ಚೆನ್ನಾಗಿ ತೊಳೆದು ಅರಿಶಿನ ಎಲ್ಲ ಹಾಕಿ ಉಪ್ಪು ಹಾಕಿ ತೊಳೆದಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಆಲೂಗಡ್ಡೆಯನ್ನು ದೊಡ್ಡದಾಗಿ ಕಟ್ ಮಾಡಿರೋದು 1 ಕಪ್ ಹಾಕ್ಕೊಳ್ಳಿ. 2 ಆಲೂಗಡ್ಡೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದನ್ನು, ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ 8-10 ಮಿನಿಟ್ಸ್ ತನಕ, ಹದವಾಗಿ ಕುಕ್ ಆದರೆ ಸಾಕು. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 3 ಟೀಸ್ಪೂನ್ ಎಣ್ಣೆಯನ್ನು ಒಂದು ಸಣ್ಣ ಸ್ಪ್ಯಾಟುಲಾದಲ್ಲಿ ಹಾಕ್ಬಿಟ್ಟು ಅದಕ್ಕೆ ಇವಾಗ 1/2 ಇಂಚು ಒಂದು ಸಿನಮನ್ ಚಕ್ಕೆ ತುಂಡು ಹಾಕಿ ಅದು ಎಣ್ಣೆ ಬಿಸಿ ಆಗುತ್ತೋ, ಹಾಗೆ 3 ಲವಂಗ ಹಾಕಿ, ಅದಕ್ಕೆ ಒಂದು 10 ಕರಿಮೆಣಸು ಕಪ್ ಪೆಪ್ಪರ್ ಕಾರ್ನ್ ಹಾಕಿ, ಹಾಗೆ 1 ಪೀಲ್ ಮಾಡಿರೋದು ಸುಲಿದಿರೋ ಏಲಕ್ಕಿನ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಸೊಟೆ ಮಾಡ್ಕೊಳ್ಳಿ. ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಂಬರಲಿ ಅದೆಲ್ಲ ಬಿಸಿ ಎಣ್ಣೆದು ಅದೆಲ್ಲ ಮಸಾಲೆ ಹುರುಡಿ. ಈಗ ಅದಕ್ಕೆ 2 ಟೀಸ್ಪೂನು ಧನಿಯಾ ಕಾಳು ಹಾಕ್ಕೊಳ್ಳಿ, ಕೊತ್ತಂಬರಿ ಬೀಜ, ಹಾಗೆ 2 ಟೀಸ್ಪೂನು ಗಸಗಸೆ ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಹೊಡೆದು ಬಂದ್ಬಿಡ್ತದೆ. ಒಂದೇ ಒಂದು ಜಾವಿತ್ರಿ ಅಂದರೆ ಮೇಸ್ ಹಾಕ್ಕೊಳ್ಳಿ, ಅದಷ್ಟು ಒಂದು ಬದಿಲಿಡಿ. ಈಗ 1 ಕಪ್ಪು ತೆಂಗಿನಕಾಯಿ ತುರಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಅಂದರೆ ಕ್ರಿಸ್ಪಿ ಮತ್ತು ಬ್ರೌನ್ ಆಗಬೇಕಂತೇಳಿ, ಲೈಟ್ ಬ್ರೌನ್ ಆದರೆ ಸಾಕು. ಅದಕ್ಕೆ 1/5 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನೇ ಸ್ವಿಚ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಆಯ್ತಾನಾ? ಈಗ ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ, ಈಗ ಅದಕ್ಕೆ ನಾನು ಹುರಿದಿಟ್ಟಿದ್ದೀನಿ 3 ರೆಡ್ ಚಿಲ್ಲಿ ಅದು ಹಾಕಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಇದು ಹುಣಸೆಹಣ್ಣು ನಾನು ಎಷ್ಟು ಹಾಕಿದ್ದೀನಲ್ಲ ಅಷ್ಟೇ ಹಾಕಿ, ಒಂದು ಇದು ಗೋಲಿಯಷ್ಟು. ಹಾಗೆ 6 ನೆನೆಸಿರುವಂತಹ ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಹಾಕ್ಕೊಳ್ಳಿ, ಮುಚ್ಚಳ ಮುಚ್ಚಿಬಿಟ್ಟು ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದ್ದೀನಿ. ಇವಾಗ ನಾವು ಹುರಿದಿರುವಂಥದ್ದು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದೆಲ್ಲ ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಜಸ್ಟ್ ಮತ್ತು ಫ್ರೈ ಮಾಡಿಟ್ಟಿದ್ದೀನಿ 2 ಟೀಸ್ಪೂನ್ ಇದು ನೀರುಳ್ಳಿನ, ಅದನ್ನು ಹಾಕ್ಕೊಳ್ಳಿ. ಹಾಗೆ 3-4 ಪಾಡು ಗಾರ್ಲಿಕ್ ಚೆನ್ನಾಗಿ ಬ್ರೌನಾಗಿ ಫ್ರೈ ಮಾಡಿಟ್ಟಿದ್ದೀನಿ. ಇದೆಲ್ಲ ಹಾಕಿದರೆ ಮಸಾಲೆ ಟಸಾಗುತ್ತೆ. ಅದನ್ನು ಪಲ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ನೈಸ್ ಬೇಡ, ಜಸ್ಟ್ ಪಲ್ಸ್ ಮಾಡಿದರೆ ಸಾಕು. ನೋಡಿ, ಆಯ್ತು ಹೌದಾ, ಪಲ್ಸ್ ಕರೆಕ್ಟಾಗಿದೆ. ಇವಾಗ ನೋಡಿ ಚೆಕ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿದೆ. ಅಂದರೆ ಅದು ತಿನ್ನಬೇಕಾದ್ರೆ ಒಂಥರ ರವೆ ರವೆಯಾಗಿ ಸಿಗುತ್ತೆ. ಇವಾಗ ಅದನ್ನು ವೆಜಿಟೇಬಲ್ಸ್ ಕುಕ್ ಆಗಿದೆ ಆ ಪ್ಯಾನ್ಗೆ ಹಾಕ್ಕೊಳ್ಳಿ. ಇವಾಗ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಅದು ಹೇಗೂ ಬೆಂದಿದೆ. ಈಗೇನು ಅಂತಂದರೆ ಅದಕ್ಕೆ ಕವರ್ ಆ್ಯಂಡ್ ಕುಕ್ ಮಾಡಿಬಿಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಕವರ್ ಆ್ಯಂಡ್ ಕುಕ್ ಮಾಡಿ. ಇವಾಗ ನೋಡಿ ಆಯಿತು, ಚೆನ್ನಾಗಿ ಡಿಶ್ ಬಾಯ್ಲ್ ಆಗ್ತಾಯಿದೆ, ಫ್ಲೇವರ್ಸ್ ಎಲ್ಲ ಅರ್ಧವಾಗಿದೆ, ತುಂಬ ಚೆನ್ನಾಗಾಗುತ್ತೆ. ಇದು ಡಿಶ್ ಅಂತ ಫಸ್ಟ್ ಕ್ಲಾಸ್. ಇವಾಗ ನೋಡಿ ಎಮ್ಮಿ ಕಾಲಿಫ್ಲವರ್ ಪಾತಲ್ ಭಾಜಿ ನಿಮ್ಗೆ ರೆಡಿ ಆಯಿತು. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಮತ್ತು ಲಿಂಕ್ಸ್ ಕೂಡ ಇರುತ್ತೆ.